ಕನಿಷ್ಠ ವೇತನ ಪ್ಲಸ್ ನಾವು 12 ಗಂಟೆ ಕೆಲಸ ಮಾಡುವ ಕಾರಣ ನಮಗೆ 4 ಗಂಟೆ ಓಟಿ ಸೇರಿ 3 ವರ್ಷದ ಇನ್ಕ್ರಿಮೆಂಟ್ ಪೆಂಡಿಂಗ್ ಇದ್ದ ಇನ್ಕ್ರಿಮೆಂಟನ್ನು ಸೇರಿಸಿ ನಮಗೆ 36,000 ರೂಪಾಯಿ ಮಾಡಿದ್ವಿ. ಈ 36,000 ರೂಪಾಯಿ ಸಂಬಳ ಕೇವಲ 5 ತಿಂಗಳು ಮಾತ್ರ ಕೊಟ್ಟರು, ಅಂದರೆ 2023 ಫೆಬ್ರವರಿವರೆಗೆ ಕೊಟ್ಟರು. ಆಮೇಲೆ ಅದರಲ್ಲಿ 6,000 ರೂಪಾಯಿ ಕಡಿಮೆ ಮಾಡಿದ್ವಿ. ಈಗ ಕೇವಲ 30,000 ರೂಪಾಯಿ ಕೊಡ್ತಾ ಇದ್ದಾರೆ. ಆ 30,000 ರೂಪಾಯಿ ಸಂಬಳ ಕೂಡ ಈಗ 3 ತಿಂಗಳಿಂದ ನಮಗೆ ಕೊಟ್ಟಿಲ್ಲ. ಹಾಗಾಗಿ ನಮಗೆ ಜೀವನ ನಿರ್ವಹಣೆ ಭಾಳ ಕಷ್ಟ ಆಗಿದೆ. ಮಕ್ಕಳಿಗೆ ಶಾಲೆಗೆ ಫೀಸ್ ಕಟ್ಟುವಂಥದ್ದಾಗಲಿ, ಮನೆ ಬಾಡಿಗೆ, ರೇಷನು, ಪ್ರತಿಯೊಂದು ಭಾಳ ಕಷ್ಟ ಆಗಿದೆ ನಮ್ಮ ಜೀವನ. ಹಾಗಾಗಿ ಈಗ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಕೆಲಸ ಮಾಡುವವರು ಇದ್ದಾರೆ, ಅವರಿಗೂ ಕಷ್ಟ ಆಗಿದೆ. ಹಾಗಾಗಿ ನಾನು ಈ ಮಾಧ್ಯಮದ ಮುಖಾಂತರ ಮನವಿ ಮಾಡೋದೇನಂತ ಹೇಳಿದರೆ, ತಾವು ಇದನ್ನು ಸರ್ಕಾರದ ಗಮನಕ್ಕೆ ತಂದು, ಸಚಿವರ ಗಮನಕ್ಕೆ ತಂದು ನಮ್ಮ ಈ ವೇತನ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು. ಅದೂ ಅಲ್ಲದೆ ಈಗ ಮತ್ತೆ ನಮಗೆ ವೇತನ ಕಡಿತ ಮಾಡ್ತೇವೆ ಅಂತ ಹೇಳುವ ಸುದ್ದಿ ಕೂಡ ನಮ್ಮ ಈ ಸಿಬ್ಬಂದಿಗಳ ವಲಯದಲ್ಲಿ ಮೆಸೇಜ್ಗಳು ಬರ್ತಾ ಇದ್ದಾವೆ. ಈಗಾಗಲೇ 6,000 ಕಡಿಮೆ ಮಾಡಿದ್ದಾರೆ, ಮತ್ತೂ ಕಡಿಮೆ ಮಾಡ್ತಾರೆ ಅಂತ ಸುದ್ದಿ ಇದೆ. ಹಾಗಾಗಿ ನಾನು ಮನವಿ ಮಾಡುವುದು, ಯಾವುದೇ ಕಾರಣಕ್ಕೆ ನಮ್ಮ ಸಂಬಳ ಇನ್ನೂ ಕಡಿಮೆ ಮಾಡಬಾರದು. ಏನು ಇವಾಗ ಕಡಿಮೆ ಮಾಡಿದರೆ ಆ ಸಂಬಳ ಸಮೇತ ಸೇರಿಸಿ ನಮಗೆ ಇನ್ನು ಮುಂದೆ ಪ್ರತಿ ತಿಂಗಳು 1 ತಾರೀಕಿನ ಒಳಗಡೆ ಆದರೂ ಸಂಬಳ ಆಗುವ ಥರ ಸಚಿವರು ವ್ಯವಸ್ಥೆ ಮಾಡಬೇಕು. ತಮ್ಮ ಮಾಧ್ಯಮದವರ ಮೇಲೆ ನಾವು ಇನ್ನೊಂದು ಮತ್ತೊಂದು ಸಲ ಮನವಿ ಮಾಡ್ತೇನೆ. ತಾವು ಸರ್ಕಾರದ ಗಮನಕ್ಕೆ ವಿಚಾರವನ್ನು ತಂದು ಸರ್ಕಾರವು, ಸಚಿವರು, ಈ ಅಧಿಕಾರಿಗಳ ಮಟ್ಟದಲ್ಲಿ ಅಥವಾ ನಮ್ಮ ಸುವರ್ಣ ಕರ್ನಾಟಕ ಆರೋಗ್ಯ ಕವಚ 108 ನೌಕರರ ಸಂಘ ಸೇರಿಸಿ ಒಂದು ಸಭೆ ಮಾಡಿ ಚರ್ಚೆ ನಡೆಸಿ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು. ಸಚಿವರ ಮೇಲೆ ಕೂಡ ನಮಗೆ ಭರವಸೆ ಇದೆ. ನಮ್ಮ ದಕ್ಷಿಣ ಕನ್ನಡದ ಉಸ್ತುವಾರಿ ಕೂಡ ಆಗಿದ್ದಾರೆ ಅವರು. ಅವ್ರ ಮೇಲೂ ವಿಶ್ವಾಸ ಇದೆ, ಭರವಸೆ ಇದೆ, ಖಂಡಿತವಾಗಲೂ ಈ ಸಮಸ್ಯೆಯನ್ನು ಪರಿಹಾರ ಮಾಡಿ ಕೊಡ್ತಾರೆ ಅಂತ ಹೇಳುವ ಭರವಸೆ ಇದೆ. ಈ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ಹೇಳೋ ಉದ್ದೇಶದಿಂದ ಪ್ರತಿಭಟನೆಗಳು ಯಾವುದಕ್ಕೂ ಮಾಡ್ತಾ ಇಲ್ಲ. ಯಾಕಂದರೆ ಇದು ಎಸೆನ್ಷಿಯಲ್ ಸರ್ವಿಸ್ ಆದ ಕಾರಣ ನಮ್ಮ ಉದ್ದೇಶ ಏನಂತ ಹೇಳಿದರೆ, ನಮಗೆ ವೇತನ ಆದಷ್ಟು ಬೇಗ ಆಗಬೇಕು ಅಂತ ಹೇಳೋದೇ ಹೊರತು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ಹೇಳುವ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ನಾವು ಈಗ ಮಾಧ್ಯಮದ ಮುಂದೆ ಬಂದು ಇದನ್ನು ತಿಳಿಸ್ತಾ ಇದ್ದೇವೆ. ಈಗ ಆದಷ್ಟು ಮಟ್ಟಿಗೆ ನಾವು ಮನವಿ ಮುಖಾಂತರ ಈಡೇರಿಸಿಕೊಳ್ಳುವುದೇ ನಮ್ಮ ಒಂದು ಉದ್ದೇಶ. ಅನಿವಾರ್ಯ ಆದರೆ ನಾವು ರಾಜ್ಯದ ಅಧ್ಯಕ್ಷರ ಜೊತೆ ಮಾತುಕತೆ ಮಾಡಿಕೊಂಡು ಒಂದು ಮುಷ್ಕರ ಮಾಡುವ ತೀರ್ಮಾನವನ್ನು ಕೂಡ ತಗೊಳ್ತೇವೆ. ಯಾವುದೇ ಕಾರಣಕ್ಕೆ ನಮಗೆ ಸ್ಯಾಲ್ರಿ ಇನ್ನೂ ತುಂಬ ವಿಳಂಬ ಮಾಡಿದ್ರಂತ ಹೇಳಿದರೆ